ನನ್ನೆ ಬರೆದಂತ ಅಯೋಧ್ಯರ ಬಗ್ಗೆ ಸೃಷ್ಟಿ ಮಾಡಿದಂತ ಸುಳ್ಳು ಇತಿಹಾಸ ದಾಖಲಿಲ್ಲ. ಅವರ ಮುಖ್ಯವಾಗಿ ನನ್ನ ತಲೆ ಮಿಸಿಯನ್ನ ಬಳಸ್ಕೊಂಡು ಕರ್ತವ್ಯ ಮಾಡಿಲ್ಲ. ಮಾನವೀಯ ನೆಲೆಯ ಪರಂಪರೆ ಇರುವ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಒಂದು ಸಮುದಾಯವನ್ನ ಮತ್ತೆ ಮಂಡ್ಯ ಸಂಸ್ಕೃತಿಗೆ ಒಂದು ಮಸಿ ಪಡೆಯುವಂತ ಕಟ್ಟು ಇತಿಹಾಸವನ್ನು ಕಟ್ಟುವುದು ಇದೆಯಲ್ಲ, ಅದನ್ನು ನಾನು ಮೂರನೇ ದರ್ಜೆಯ ರಾಜಕಾರಣ ಅಂತ. ನನ್ನ ಮೊದಲೇ ಒಂದೇ ಪ್ರಶ್ನೆ ಕೇಳಿದ್ರು, ಯಾರಾದ್ರು ಪುಳಿಗೌಡ ನಂಜೆ ಗೌಡ ಟಿಪ್ಪು ನಕ್ಕೊಂಡು ಅದು ತೋಚಿರುವಂತ ಚಿತ್ರಗಳನ್ನು ಇವೆಲ್ಲ ಗಮನಿಸಿದ್ದೇನೆ. ತಮಿಳುನಾಡಿನ ಮರಂದು ಬದಲ ಅದು ಮರಂದು ಪಾಂಡಿಯನ್ ಅಂತ, ಪೆರಿಯ ಪಾಂಡಿಯನ್ ಚಿನ್ನ ಪಾಂಡಿಯನ್ ಅಂತ ಹೇಳಿ, ಇವತ್ತು ನೀವು ಶಿವಗಡ್ಡೆ ಜಿಲ್ಲೆ ಹೋದ್ರೆ ತಿರುಪತ್ತೂರು ಅನ್ನೋಂತ ಒಂದು ತಾಲೂಕು ಹೆಡ್ಕ್ವಾರ್ಟರ್ನಲ್ಲಿ ಆ ಪ್ರತ್ಯೇಕ ಕತ್ತಿ ಹಿಡ್ಕೊಂಡಿದ್ದೆ. ಇವ್ರು ತೋರಿಸಿರೋದೆಲ್ಲ ಅವ್ರ ಎಬ್ರಿಗೌಡ ನಂಜೋಡು ಕತ್ತಿ ಹಿಡ್ದು. ಆದ್ರೆ ನನ್ನ ಮೊದಲನೇ ಪ್ರಶ್ನೆ, ಟಿಪ್ಪು ಸತ್ತದ್ದು ಏನು? ಕತ್ತಿ ಹೆಟ್ಟಿನಿಂದ ಸತ್ನ, ಗುಂಡೇಟಿನಿಂದ ಸತ್ನ. ಈ ಜಗತ್ತಿನಲ್ಲಿ ಇರುವ ಈವರೆಗೆ ಕನಿಷ್ಠ ಒಂದು ಆರು ಪುತ್ರಗಳು ಬಂದಿವೆ ಟಿಪ್ಪುವಿನ ಬಗ್ಗೆ. ಯಾವುದಾದರೂ ಒಂದು ಕೃತಿಯಲ್ಲಿ ಟಿಪ್ಪು ಚೂರಿಯ ಹೊಡೆತದಿಂದ ಚೂರಿಯ ಹಿಡಿತದಿಂದ ಮರಣ ಹೊಂದಿದ ಅನ್ನೋ ದಾಖಲೆ ಎಲ್ಲಾದರೂ ಇದೆಯಾ? ಈವರೆಗೆ ಇವರು ಅದನ್ನು ಮಾತಾಡಿದಾಗ ಪುರಿಗೌಡ ನಂಜೇಗೌಡ ಚೂರಿಯಿಂದ ಟಿಪ್ಪು ಸತ್ತದ್ದು ಎಲ್ಲಾದರೂ ದಾಖಲಾಗಿದೆಯಾ? ಇದು ಮೊದಲೇ. ಎರಡನೇದು, ಇನ್ಯಾವುದು ಬೇಡ. ದಿವಾನ್ ಪುಣೆಯ ಟಿಪ್ಪುವಿನ ಆಡಳಿತದಲ್ಲೂ ಕೂಡ ಉಪರ ಅಧಿಕಾರದಲ್ಲಿದ್ದಂತ ಟಿಪ್ಪುವಿನ ಸಾವಿನ ನಂತರ ಬ್ರಿಟಿಷರ ಅಧಿಕಾರ ಆಡಳಿತದಲ್ಲೂ ಇದ್ದಂತ ವ್ಯಕ್ತಿ. ದಿವಾನ್ ಪುಣೆಯನ್ನು ಈವರೆಗಿನ ಇತಿಹಾಸದೊಳಗೆ ಟಿಪ್ಪುವಿನ ಸಾವಿನ ಬಗ್ಗೆ ಯಾಕೆ ಇದು ದಾಖಲಾಗಿದೆ? ನಾನು ದೇಶದ ಇತಿಹಾಸಕಾರರು ಬೇಡ, ಕರ್ನಾಟಕದಲ್ಲಿ ಬೌದ್ಧ ಇತಿಹಾಸಕಾರರಿದ್ದಾನೆ ಇವತ್ತು ಕೂಡ ಸ್ಕಾಲರ್, ಅವರು ಡಾಕ್ಟರ್ ಸೂರ್ಯನಾಥ ಕಾಮತ್ ಇರ್ಬೋದು, ಪ್ರೊಫೆಸರ್ ಬಿ ಶೇಖ್ ಆಗಿರ್ಬೋದು, ಶಾಶೆಟ್ ಆಗಿರ್ಬೋದು, ನೂರಾರು ಮಂದಿ ಇದೆ. ಈವರೆಗೆ ಪ್ರಕಟವಾಗದ ಯಾವುದೇ ಇತಿಹಾಸದಲ್ಲಿ ಪ್ರಕಟವಾಗದ ಈ ಸಂಗತಿ ಇತ್ತೀಚೆಗೆ ಹೇಗೆ ದಿವಾನ್ ಪೂರ್ಣಯ್ಯನವರ ಇತಿಹಾಸದಲ್ಲಿ ದಿವಾನ್ ಪೂರ್ಣಯ್ಯ ಬಂದಿದೆ, ಇಂಗ್ಲಿಷಲ್ಲಿ ಬಂದಿದೆ, ಕನ್ನಡದಲ್ಲಿ ಬಂದಿದೆ, ಎಲ್ಲಾದ್ರೂ ಇದು ಆಗ್ಬೇಕಾಗಿತ್ತ? ಬುರಿಗೌಡ ಮತ್ತು ನಂಜೆಗೊಂಡಿದ್ದ ಟಿಪ್ಪು ಮರಣ ಹೊಂದಿದ ಅಂತ ಆಗ್ಬೇಕಾಗಿತ್ತ? ಯಾಕದು ದಾಖಲಾಗಿಲ್ಲ? ಎಲ್ಲಾದ್ರೂ ಇದೆಯಾ ಟಿಪ್ಪುವಿನ ಸಾವಿನ ಬಗ್ಗೆ ಇಡೀ ಜಗತ್ತಿನಲ್ಲಿ ಒಂದು ಅತ್ಯಂತ ನಂಬರ್ ಒನ್ ಇವತ್ತು ಕೂಡ ತಗೊಳ್ಳ 830 ನಿಮ್ಗೆ ಎಲ್ಲ ಮಾಹಿತಿ ಬೇಕು, ನಾನು ಮೊಬೈಲ್ ಕೊಡ್ತೀನಿ. ಕೊಲಂಬಿಯಾ ಏಜೆನ್ಸಿ ಅವರು ಟಿಪ್ಪುವಿನ ಆ ಸಂದರ್ಭದಲ್ಲಿ ದಾಳಿ ಮಾಡಿದಂತ ಅಧಿಕಾರಿಯ ಜೀವನ ಚರಿತ್ರೆ 1830 ಇಂಗ್ಲೆಂಡ್ ನಲ್ಲಿ ಪ್ರಕಟ ಆಗಿದೆ. ಅದನ್ನ ಇಟ್ಟುಕೊಂಡು ಇಡೀ ದಾಖಲೆ ಟಿಪ್ಪು ಕೈನಲ್ಲಿದ್ದಂತ ಕಣ್ಣಿಗೆ ಅದರಿಂದ ಹಿಡಿದು ಆ ಕ್ಷಣದ ಚಿತ್ರಗಳನ್ನ ಇವತ್ತು ಕೊಲಂಬಿಯಾ ಏಜೆನ್ಸಿ ದಾಖಲೆಯಲ್ಲಿ, ಮತ್ತೆ ಬ್ರಿಟಿಷರು ಪ್ರತಿ ಡೇಟ್ ವೈದ್ಯ ಬಂದಿದ್ದಾರೆ ಎಷ್ಟು ಗಂಟೆಗೆ ಏನು ಪ್ರತಿಯೊಂದು. ನಿಮಗೆ ಬಹಳ ಶ್ರೇಷ್ಠ ಉದಾಹರಣೆ ಕೊಡೋದು ಅಂದ್ರೆ ವಿಲಿಯಂ ಡಾಲಿಂಪರ್ಲೆ ಅಂತ, ಈ ವ್ಯಕ್ತಿ ದೆಹಲಿಯ ಹೊರೆ ವಲಯದಲ್ಲಿ ಬದುಕ್ತಾ ಇದ್ದಾರೆ ಕಳೆದ 25 ವರ್ಷ. ನೀವು ಆಶ್ಚರ್ಯ ಪಡ್ಬೋದು, ಈ ವ್ಯಕ್ತಿಯ ಒಂದು ಕೃತಿ ಪ್ರಕಟ ಆದ್ರೆ, ಇಂಗ್ಲಿಷ್ ನಲ್ಲಿ ಪ್ರಕಟ ಆದ್ರೆ ಕನಿಷ್ಠ ಎಷ್ಟು ಸೇಲ್ ಆಗ್ಬೋದು ಗೊತ್ತಾ? 10 ಲಕ್ಷದಿಂದ 40 ಲಕ್ಷ ಇವನ ಕೃತಿಗಳು ಸೇಲ್ ಆಗಿದೆ. ಒಂದು ಕೃತಿಗೆ 7 ರಿಂದ 8 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಇವನ ಬಹಳ ದೊಡ್ಡ ಕೃತಿ ಒಂದು 9 ಲೀವ್ಸ್ ಆಗಿದೆ, 9 ಜೀವಗಳು ನವಜೀವಗಳು. ಇದೊಂದು ಅನಾರ್ಥಿ. ಮತ್ತೆ ಇನ್ನೊಂದು ಲಾಸ್ಟ್ ಮೊಬೈಲ್ ದಿ ಅನಾರ್ಥಿಯನ್ನ ಕೃತಿಯೊಳಗೆ ಅವನ ಇದನ್ನ ಪ್ರಕಟ ಮಾಡ್ತಾನೆ. ಏನಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ನಶಿಸಿಗುವಾದ ಸಂಸ್ಥಾನಗಳ ಬಗ್ಗೆ ಇದನ್ನು ದಾಖಲೆ ಮಾಡ್ತಾನೆ. ಈತ ಮೂಲತಃ ಸ್ಕಾಟ್ಲೆಂಡ್, ಒಂದು ವರ್ಷದಲ್ಲಿ 6 ತಿಂಗಳು ಇಂಗ್ಲೆಂಡ್ ಅಲ್ಲಿ ಇಂಗ್ಲೆಂಡ್ ನ ಲೈಬ್ರರಿಯಿಂದ ತಂದು ತಗೊಂಡು ಬಂದು ಎಲ್ಲ ದಾಖಲೆಗಳು ಡೇಟ್ ವೈದ್ಯರಲ್ಲಿ ದಾಖಲೆ ಮಾಡಿದ್ರು. 1799 ಯಾಕೆ ದಾಖಲೆ ಇದ್ದ, ಹೇಗೆ ನಡೀತು ಅನ್ನೋದು ಕೂಡ ದಾಖಲೆ ಮಾಡ್ತಾನೆ. ರಜಾಪುರದ ಇತಿಹಾಸವನ್ನು ನೀವು ಓದಿದ್ರು ಹಬ್ಬ ಬಗ್ಗೆ ಅವ್ರಿಗೆ ಯಾಕೆ ಟಿಪ್ಪು ಸುಲ್ತಾನ್ ಯಾಕೆ ಅವ್ರಿಗೆ ಕಾಣ್ತಾ ಇದ್ದಾನೆ? ಇದಕ್ಕೆ ಏಕೈಕ ಕಾರಣ ಟಿಪ್ಪು ಸುಲ್ತಾನ ಇತಿಹಾಸದಲ್ಲಿ ನೋಡ್ತಾರೆ. ನಮ್ಮ ನಂಜನಗೂಡು ಸಮೀಪ ಇದ್ದಂತ ಬ್ರಾಹ್ಮಣರಲ್ಲ ಬ್ರಾಹ್ಮಣ ಕುಟುಂಬಗಳ ದೊಡ್ಡ ದೊಡ್ಡ ಆಸ್ತಿ ಎಲ್ಲವನ್ನ ಕಿತ್ತುಕೊಂಡಿದ್ದಾರೆ. ಮೂಡುಬಿದರೆಯ ಜೈನರಿಂದ ಆಸ್ತಿಯನ್ನು
ಮತ್ತೆ ದೇಸಾಯಿಗಳು ಕುಲಸಣಿಗಳು ಅಂತ ಉತ್ತರ ಕರ್ನಾಟಕದಲ್ಲಿ ಏನಿದ್ದಾರೆ ಅವರ ಆಸ್ತಿಯನ್ನೆಲ್ಲ ಮುಚ್ಚಿಟ್ಟುಕೊಂಡು ಅದರ ಸಮಗ್ರವಾಗಿ ಬಡ ಸೈನಿಕರಿಗೆ ಬಡ ಕಾರ್ಮಿಕರಿಗೆ ತಳವರ್ಗದವರಿಗೆ ದಲಿತರಿಗೆ ನಾನು ನೇರವಾಗಿ ನಮ್ಗೆ ಹೇಳ್ತಾ ಇದ್ವಿ ನಮಗೆ ಯಾರ ಬಗ್ಗೆ ವೈಯಕ್ತಿಕ ದ್ವೇಷ ನೀವು ರಾಜಕಾರಣ ಮಾಡಿ ರಾಜಕಾರಣ ಮಾಡಬೇಕಾದ್ರೆ ಅಭಿವೃದ್ಧಿಯ ವಿಷಯಗಳನ್ನು ಇಟ್ಟುಕೊಂಡು ಜಾತಿಯ ಏತನ ಧರ್ಮದ ಏತನ ಮನುಷ್ಯನನ್ನ ಸೇರುವುದು ಬೇಡ ಇದು ನೀತಿಗೆಟ್ಟ ರಾಜಕಾರಣ ಮತ್ತೆ ಮೂರನೇ ದರ್ಜೆಯ ರಾಜಕಾರಣ ಮಾಡಷ್ಟು ನಾವು ಮಂಡ್ಯ ಜಿಲ್ಲೆಯ ಜನತೆ ಜಾತ್ಯಾತೀತರಾಗಿ ಧರ್ಮಾತೀತರಾಗಿ ಬಂದಿದ್ದೀವಿ ಮತ್ತೆ ನಾವು ನಿಮ್ಮ ಯಾವುದೇ ಅಧಿಕಾರ ಅಂತಸ್ತು ಸವಲತ್ತುಗಳಿಗೆ ನಾವು ಎದುರೋದಿಲ್ಲ ಬನ್ನಿ ನಮ್ಮದೇ ಸಾರ್ವಜನಿಕ ಚರ್ಚೆ ಈವರೆಗೆ ಯಾಕೆ ಅವನ ಕೊಡಗಿನ ಕೊಡಗಿ ಒಬ್ಬ ಹೇಳ್ತಾರಲ್ಲ ಯಾಕೆ ಈವರೆಗೂ ಸಾರ್ವಜನಿಕ ಚರ್ಚೆಗೆ ಬರಕಾಗಿಲ್ಲ ತರಬೇಕಲ್ವ ನಾನು ಆಡುವ ಪ್ರತಿ ಶಬ್ದಕ್ಕೆ ನಿಮಗೆ ಬ್ರಿಟಿಷ್ ಲೈಬ್ರರಿಯಿಂದ ಎಸ್ಎಸ್ ಲೈಬ್ರರಿಯಿಂದ ಇಡೀ ಇತಿಹಾಸಕಾರರ ಪ್ರತಿಯೊಂದು ಪುಟ ಪುಟ ಸಹಿತ ಬಂದು ಹಾಕಬೇಕು ಕೊಡಲಿ ಉದಾಹರಣೆ ನೆನ್ನೆ ಮೊನ್ನೆ ಬರೆದಂತ ಅಯೋಧ್ಯರು ಬರೆದು ಸೃಷ್ಟಿ ಮಾಡಿದಂತ ಸುಳ್ಳು ಇತಿಹಾಸ ದಾಖಲೆನ ಅಥವಾ 200 ವರ್ಷದ ಹಿಂದೆ ಆದದ್ದು ದಾಖಲೆ ಇಲ್ಲೇ ನನ್ನೇನು ಬಳಿ ಸಾಕು ನಾನಿವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಅವರ ಉಚ್ಚವಳಿಗೆ ನನ್ನ ತಲೆ ಮಿಸಿಯನ್ನ ಬಳಸ್ಕೊಂಡು ಕರ್ತವ್ಯ ಮಾಡಿ ಮಾಡ್ಕೊಂತೀನಿ ಮಂಡ್ಯ ಜಿಲ್ಲೆ ಏನು ಮೋದಿ ನಡೆಯೋಯ್ತಾನೆ ಸಾಧ್ಯ ಕೊಡ್ಸ್ಕೊಂಡೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.